ಮೊನ್ನೆ ಬೆಂಗಳೂರಿನ ಹೊಸಗುಡ್ಡದಳ್ಳಿಯಲ್ಲಿ ನಡೆದ ಅಗ್ನಿ ದುರಂತಕ್ಕೆ ಕಾರಣವಾಗಿದ್ದ ರೇಖಾ ಕೆಮಿಕಲ್ ಕಂಪನಿ ಈಗ ಮತ್ತೊಂದು ಅವಘಡ ಸೃಷ್ಟಿ ಮಾಡಲು ಸಜ್ಜಾದಂತೆ ಕಾಣುತ್ತಿದೆ. ರೇಖಾ ಕಂಪನಿಯ ಈ ಹೊಣೆಗೇಡಿತನದ ಮತ್ತೊಂದು ಮುಖ ಡೆಮಾಕ್ರೆಟಿಕ್ ಟಿವಿಯಲ್ಲಿ ಬಯಲಾಗಿದೆ. ಬೆಂಗಳೂರಿನ ಮೈಸೂರು ರಸ್ತೆಯ ಹೊಸಗುಡ್ಡದಳ್ಳಿಯ ಬಳಿ ಕೆಮಿಕಲ್ ಗೋದಾಮಿನಲ್ಲಿ ಅಗ್ನಿ ದುರಂತದ ಚಿತ್ರಗಳಿನ್ನೂ ಮನಸ್ಸಲ್ಲಿ ಅಚ್ಚೊತ್ತಿ ನಿಂತಿದೆ. ಈ ಚಿತ್ರ ಮಾಸುವ ಮೊದಲೇ ಅಂತಹದ್ದೇ ಮತ್ತೊಂದು ದುರ್ಘಟನೆ ದಾಖಲಾಗುವ ಅನುಮಾನವೊಂದು ಸಿಲಿಕಾನ್ ಸಿಟಿಯೊಳಗೆ ಮೂಡತೊಡಗಿದೆ. ದುರಂತ ಅಂದರೆ ಆ ಅಪಾಯದ ಕರೆಗಂಟೆ ಮೊಳಗಿಸಿರುವುದು ಅದೇ ರೇಖಾ ಕೆಮಿಕಲ್ ಕಂಪನಿ. ಹೊಸಗುಡ್ಡದಹಳ್ಳಿಯ ರೇಖಾ ಕೆಮಿಕಲ್ ಕಂಪನಿಯ ಮಾಲೀಕತ್ವ ಇದ್ದದ್ದು ಸಜ್ಜನ್ ರಾಜ್ ಹಾಗೂ ಆತನ ಪತ್ನಿ ಕಮಲಾ ಅವರ ಹೆಸರಲ್ಲಿ. ಬೊಮ್ಮಸಂದ್ರದಲ್ಲಿ ತಾವು ಇಟ್ಟುಕೊಂಡಿದ್ದ ಕಂಪನಿಯ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ದು ಹೊಸಗುಡ್ಡದಹಳ್ಳಿಯ ಅನಧಿಕೃತ ಗೋದಾಮಿನಲ್ಲಿ. ಹೀಗೆ ಅಕ್ರಮವಾಗಿ ಸಂಗ್ರಹ ಮಾಡಿದರ ಫಲವಾಗಿ ಅನಾಹುತ ಜರುಗಿದ್ದು ಈಗ ಇತಿಹಾಸ. ಆದರೆ ಇಂತಹ ದುರ್ಘಟನೆ ನಡೆದರೂ ಕೂಡ ಕಂಪನಿ ಮಾಲೀಕರು ಎಚ್ಚೆತ್ತುಕೊಂಡಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಅವರ ಬೊಮ್ಮಸಂದ್ರದಲ್ಲಿರುವ ಕಂಪನಿ ಜಾಗ. ಸುಮಾರು 20 ವರ್ಷಗಳಿಂದ ಈ ಜಾಗದಲ್ಲಿ ಅಕ್ರಮವಾಗಿಯೇ ಕೆಮಿಕಲ್ ಆಯಿಲ್ ಅನ್ನು ಕಂಪನಿ ಸಂಗ್ರಹ ಮಾಡಿದೆ. ತನ್ನ ಅಕ್ರಮ ಗೊತ್ತಾಗದಂತೆ ಕಾಪಾಡಲು ವಿದ್ಯುತ್ ಸಂಪರ್ಕವನ್ನೇ ಹಾಕಿಕೊಳ್ಳದೆ ಇಲ್ಲಿಯವರೆಗೂ ಕಂಪನಿ ಕಾಲದೂಡಿದೆ. ಇಲ್ಲಿ ಮೈಸೂರು ರೋಡ್ ಎಲ್ಲ ಒಂದೇ ಕಡೆ ಇದು ಮಾಡೋದು. ಎಷ್ಟು ಜನ ಕೆಲಸ ಮಾಡ್ತೀರಿ ಇಲ್ಲಿ? ಇಲ್ಲಿ ಅವಾಗ ಬರ್ತಾರೆ, ಒಂದು 4 ಜನ 5 ಜನ ಇರ್ತಾರೆ, ಮಾಡ್ತಾರೆ ಹೋಗ್ತಾರೆ. ಈ ಕೆಲಸ ಇದು ಮಾಡ್ತಾರೆ, ಅಲ್ಲಿ ಕೆಲಸ ಇದೆ, ಅಲ್ಲಿ ಮಾಡ್ತಾರೆ. ಎಲ್ಲ ಒಂದೇ ಒಬ್ಬರೇ? ಒಬ್ಬರೇ. ಯಾರವರು? ಅವ್ರ ಹೆಸರು ಗೊತ್ತಿಲ್ಲ ಸರ್. ನೀವೆಲ್ಲ ಇಲ್ಲೇ ಕೆಲಸ ಮಾಡೋದು? ನಾವು ಗಾಡಿ ಡ್ರೈವರ್. ಲೋಡ್ ಇದ್ರೆ ಫೋನ್ ಮಾಡ್ತಾರೆ, ನಮ್ಮ ಬಂಸಲ್ ಸ್ಟ್ಯಾಂಡು. ಲೋಡ್ ಇದ್ರೆ ಬತ್ತಿ, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ನೀವು ಇಲ್ಲಿಂದ ತುಂಬಿಸ್ಕೊಂಡು ಅಲ್ಲ ಹೋದ ಅಲ್ಲಿಂದ ತುಂಬಿಸ್ಕೊಂಡು ಇಲ್ಲಿ ಮಾಡೋದು? ಇಲ್ಲ, ಇಲ್ಲಿಂದ ತಗೊಂಡಾಗ ಹಾಕ್ಬಿಡ್ತೀವಿ ಅಷ್ಟೇ. ಇಲ್ಲಿ ಫ್ಯಾಕ್ಟ್ರಿಗಳಿಗೆ ಹಾಕ್ಬಿಡ್ತೀವಿ. ಆರೋಳ್ಳಿ ಆಂತಮ್ಮ, ಬಂಸನ ಆಂತಮ್ಮ, ಬಯ್ಯಕಾನ, ಉಬ್ಬಡಿ ಬಯ್ಯಕಾನ, ಅಲ್ಲಿಂದ. ಇಷ್ಟೊಂದು ಕೆಮಿಕಲ್ ಎಲ್ಲ ಇದೆ, ಒಂದು ಸೇಫ್ಟಿ ಮೆಜರ್ಮೆಂಟ್ ಏನು ತಗೊಂಡಿಲ್ಲ? ಹೇಳ್ತಾ ಇರ್ತೀವಿ ಸರ್, ಹೇಳಿ ಎಷ್ಟು ಹೇಳಿರೋ ಅಷ್ಟೇ ಸರ್. ಇದೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತೀವಿ, ಕ್ಲೀನ್ ಮಾಡಲ್ಲ, ಏನಿಲ್ಲ. ಶೂ ಹಾಕಿ, ಸೇಫ್ಟಿ ಶೂ ಅಂತ ಅದು ಹಾಕೋದಿಲ್ಲ ಅವರು. ಹಾಂ, ಈಗ ಅಲ್ಲ, ಈಗ ಒಂದು ಅನಾಹುತ ಇದೆಯಲ್ಲ ದೊಡ್ಡದು. ಗೊತ್ತಾಯ್ತು, ನೋಡಿವಿ, ಟಿವಿ ನೋಡಿವಿ ನೈಟು ಮೈಸೂರು. ಇನ್ನು ಕಂಪನಿಯ ಆವರಣದಲ್ಲಿ ಲಾಟುಗಟ್ಟಲೆ ಕೆಮಿಕಲ್ ತುಂಬಿದ್ದ ಬ್ಯಾರೆಲ್ಗಳಿದ್ದರೂ ಅವನ್ನ ಕ್ಯಾರೆ ಎನ್ನದಂತೆ ನೋಡಿಕೊಳ್ಳಲಾಗಿದೆ. ಕಾರ್ಖಾನೆಯ ಅಕ್ಕಪಕ್ಕ ಮನೆಗಳು ಹಾಗೂ ಶಾಲೆ ಇದ್ದರೂ ಸಹ ಹೊಣೆಗೇಡಿ ಕಂಪನಿ ಇದ್ಯಾವುದನ್ನು ಗಮನಿಸದೆ ಕೇವಲ ಹಣ ಮಾಡುವ ದಂಧೆಯತ್ತಲೇ ಗಮನ ಹರಿಸಿ ಉಳಿದವರ ಜೀವನದೊಂದಿಗೆ ಚೆಲ್ಲಾಟವಾಡಿದೆ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿನಲ್ಲಿ ರೇಖಾ ಕೆಮಿಕಲ್ ಅಂತೇಳಿ ಒಂದು ಕಾರ್ಖಾನೆ ಇದೆ. ಇದೇ ಕಾರ್ಖಾನೆ ಒಂದು ಮೈಸೂರು ರಸ್ತೆಯಲ್ಲಿ ಒಂದು ಕಾರ್ಖಾನೆ ಇದೆ. ಆ ಕಾರ್ಖಾನೆಯಲ್ಲಿ ಮೊನ್ನೆ ಇತ್ತೀಚೆಗೆ ಒಂದು ಅಗ್ನಿ ದುರಂತ ನಡೆದಿದೆ. ಅಗ್ನಿ ದುರಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅಗ್ನಿ ದುರಂತ ಆಗಿತ್ತು. ಅದರ ಮೂಲನ ಕಂಡುಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿನಲ್ಲಿ ಸಹ ಒಂದು ರೇಖಾ ಕೆಮಿಕಲ್ ಒಂದು ಕಾರ್ಖಾನೆ ಇದೆ. ಆ ಕಾರ್ಖಾನೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದಲ್ಲಿ ಯಾವುದೇ ಆದಂಥ ನೋಂದಣಿ ಮಾಡ್ಕೊಂಡಿರಲಿಲ್ಲ, ಮತ್ತು ಅವರು ಯಾವುದೇ ಆದಂಥ ನೋಂದಣಿಗಳನ್ನು ಮಾಡ್ಕೊಳ್ದಿರನ್ನೇ ಅನಧಿಕೃತವಾಗಿ ನಡೆಸ್ತಾ ಇದ್ರು ಅಂತೇಳಿ ನಮಗೂ ಗಮನಕ್ಕೂ ಸಹ ಕೇಳ್ಪಟ್ಟಿದೆ.
ಇದರ ವಿರುದ್ಧವಾಗಿ ಅವ್ರು ಏನಾದರೂ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅಂತೇಳಿ ತಮ್ಮ ಗಮನಗಳಿಗೆ ಬಂದಿದ್ದರೆ ನಾವು ಸಹ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ಪ್ರೋತ್ಸಾಹ ಮಾಡ್ತೀವಿ. ಮತ್ತು ಅವ್ರ ಅಂಥ ಕಾರ್ಖಾನೆಗಳನ್ನು ನಾವು ಯಾವುದೇ ಆದಂಥ ಕೈಗಾರಿಕಾ ಸಂಘದಿಂದ ಪ್ರೋತ್ಸಾಹ ಮಾಡೋದಿಲ್ಲ. ಮತ್ತು ಆ ಕಾರ್ಖಾನೆಗಳ ಮೇಲೆ ಏನಾದರೂ ಅವರು ನಡೆಸ್ತಾ ಇದ್ದಾರೆ ಅಂತೇಳಿದಾಗ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೌದು, ಅದನ್ನು ಸಹ ಕೇಳ್ಪಟ್ಟಿದ್ದೀವಿ. ಅವನು ಯಾವುದೇ ಆದಂಥ ಪರ್ಮಿಷನ್ಗಳನ್ನು ತಗೊಳ್ತೀರ ಮಾನ್ಯತೆಗಳನ್ನು ಪಡೀದಿರನೆ ಅನಧಿಕೃತವಾಗಿ ನಡೆಸ್ತಿದ್ದಾನೆ, ರಾತ್ರಿ ಪಾಳ್ಯದಲ್ಲಿ ಹೆಚ್ಚೆಚ್ಚಾಗಿ ಕೆಲಸಗಳನ್ನು ಮಾಡ್ತಿದ್ದಾನೆ ಅಂತೇಳಿ ಗಮನಕ್ಕೆ ಬಂದಿದೆ. ನಾವು ಸಹ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೂ ಸಹ ಅವರ ಮೇಲೆ ದೂರನ್ನು ಸಲ್ಲಿಸಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಿಕ್ಕೆ ನಾವು ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಹೌದು, ಅವ್ರಿಗೆ ವಿದ್ಯುತ್ ಸಂಪರ್ಕ ಏನಂತೇಳಿದ್ರೆ ರಾತ್ರಿ ಹೊತ್ತು ಕೆಲಸ ಮಾಡ್ತಿರಲಿಲ್ಲ, ಬೆಳಗ್ಗೆ 6 to 9 ಇಲ್ಲಾಂದ್ರೆ ರಾತ್ರಿ 5 ಒಳಗಡೆ ಕತ್ತಲಾಗೋದ್ರೊಳಗಡೆ ಕೆಲಸ ಮುಗಿಸ್ಕೊಂಡು ಯಾರಿಗೂ ಗೊತ್ತಾಗದಂಗೆ ಬೀಗ ಆಗ್ತಿದ್ದ. ಇದ್ರ ಮೇಲೆ ನಿಜವಾಗ್ಲೂ ಕಾನೂನು ಕ್ರಮ ತಗೊಳ್ಳೇಬೇಕು, ನಾವು ಪ್ರಾಮಾಣಿಕವಾಗಿ ತಗೊಳ್ತೀವಿ. ಒಟ್ಟಿನಲ್ಲಿ ಬಿಸ್ನೆಸ್ ಹೆಸರಿನಲ್ಲಿ ಬರೀ ಅಕ್ರಮಗಳನ್ನೇ ಮಾಡುತ್ತಾ ಕಾನೂನನ್ನ ಗಾಳಿಗೆ ತೂರುತ್ತಾ ಹಲವರ ಬದುಕಿನ ಜೊತೆ ಆಟವಾಡುವ ಹುಟ್ಟು ಸಾಹಸವನ್ನು ರೇಖಾ ಕೆಮಿಕಲ್ ಕಂಪ್ನಿ ಮಾಡುತ್ತಿದೆ. ಈಗಲಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣದಲ್ಲೇ ಕ್ರಮ ಕೈಗೊಂಡು ರೇಖಾ ಕಂಪ್ನಿಯ ಬೇಜವಾಬ್ದಾರಿತನಕ್ಕೆ ಕಡಿವಾಣ ಹಾಕಬೇಕಿದೆ. ಅಂಬರೀಶ್, ಡೆಮೊಕ್ರಾಟಿಕ್ ಟಿವಿ, ಆನೇಕಲ್.